ಮದುವೆಯಾದ ಮೇಲೆ ಸುತ್ತಿಯೇ ಇಲ್ಲದಂತಿದ್ದ ಪ್ರಿಯಾಮಣಿ ಹಾಗೂ ಮುಸ್ತಫರ ದಂಪತಿಯ ಮದುವೆಯೇ ಅಸಿಂಧು ಅಂತ ಈಗ ಹೇಳಲಾಗ್ತಿತ್ತು ಅಷ್ಟಕ್ಕೂ ಪ್ರಿಯಾಮಣಿ ಹಾಗೂ ಮುಸ್ತಫಾ ಅವರ ದಾಂಪತ್ಯ ಜೀವನದಲ್ಲಿ ಏನಾಗಿದೆ ಕೆಲ ವರ್ಷಗಳ ಹಿಂದೆಯಷ್ಟೇ ನಡೆದಿದ್ದ ಮದುವೆ ಮದುವೆಯೇ ಅಲ್ಲ ಅಂತ ಹೇಳ್ತಿರೋದಾದ್ರೂ ಯಾರು ಮತ್ತು ಯಾಕೆ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹೌದು ಸುಪ್ರಸಿದ್ಧ ಪಂಚಭಾಷಾ ನಟಿ ಪ್ರಿಯಾಮಣಿ ಚಿತ್ರರಸಿಕರ ಪಾಲಿನ ಅಚ್ಚುಮೆಚ್ಚಿನ ನಾಯಕಿ ಇವರು ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಇಪ್ಪತ್ಮೂರರಂದು ಉದ್ಯಮಿ ಮುಸ್ತಫ ರಾಜ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ನಂತರ ಎಲ್ಲಿಯೂ ಕೂಡ ಪ್ರಿಯಾಮಣಿಯಾಗ್ಲಿ ಅಥವಾ ಈ ದಂಪತಿಯ ವಿಚಾರವಾಗ್ಲಿ ಸುದ್ದಿಯಾಗಿರ್ಲಿಲ್ಲ ಸದ್ದಿಲ್ಲದಂತೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ರು ಆದ್ರೆ ಈಗ ಇವರ ಸಾಂಸಾರಿಕ ಜೀವನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದಂತೆ ಮಾಡಿದ್ದೆ ಈಗ ಎದ್ದಿರುವ ಸುದ್ದಿ ಹೌದು ಈ ಜೋಡಿಯ ಮದುವೆಯೇ ಅಸಿಂಧು ಅಂತ ಮುಸ್ತಫಾ ಅವರ ಮೊದಲ ಪತ್ನಿ ಆಯಿಷಾ ಕೋರ್ಟ್ ಮೊರೆ ಹೋಗಿದ್ದಾರೆ ಕಾನೂನಾತ್ಮಕವಾಗಿ ನನಗೆ ವಿಚ್ಛೇದನ ನೀಡದೆ ಪ್ರಿಯಾಮಣಿ ಅವರನ್ನ ಮದುವೆಯಾಗಿದ್ದಾರೆ ಈ ಮದುವೆ ಕಾನೂನಿನ ಚೌಕಟ್ಟಿನಲ್ಲಿ ಅಸಿಂಧುವಾಗಲಿದೆ ಅಂತ ಮುಸ್ತಫಾ ವಿರುದ್ಧ ಇದೀಗ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಅಲ್ಲೇ ದಿನ ಸುಮ್ಮನಿರಲು ಕಾರಣವನ್ನು ಸಹ ತಿಳಿಸಿದ್ದು ಎರಡು ಮಕ್ಕಳ ತಾಯಿಯಾಗಿರೋದ್ರಿಂದ ಸಮಾಧಾನವಾಗಿ ಬಗೆಹರಿಸಿಕೊಳ್ಳೋಣ ಅಂದ್ಕೊಂಡೆ ಈಗ ನನಗೆ ಬೇರೆ ವಿಧಿಯಲ್ಲದೆ ಕೋರ್ಟ್ ಮೊರೆ ಹೋಗಿದ್ದೇನೆ ಎಂದಿದ್ದಾರೆ ಇನ್ನೊಂದು ಕಡೆ ಮುಸ್ತಫಾ ಮಕ್ಕಳ ಜೀವನ ನಿರ್ವಹಣೆಗೆ ಹಣ ಕೊಡ್ತಿದ್ದೇನೆ ಎರಡ್ ಸಾವಿರದ ಹತ್ತರಿಂದ ನಾವು ಬೇರೆ ಬೇರೆ ಇದ್ದೇವೆ ಮದುವೆಯಾಗಿ ಇಷ್ಟು ವರ್ಷ ಆದ್ಮೇಲೆ ಹೀಗೆ ಮಾಡ್ತಿದ್ದಾರೆ ಅಂದರೆ ಇದು ಹಣ ಮಾಡುವ ಷಡ್ಯಂತ್ರ ನಾನು ಈಗಾಗಲೇ ಆಕೆಗೆ ಡಿವೋರ್ಸ್ ಕೊಟ್ಟಿದ್ದೇನೆ ಅಂತಿದ್ದಾರೆ ಇದರಲ್ಲಿ ಯಾರು ಸರಿ ಯಾರದು ತಪ್ಪು ಕೋರ್ಟ್ನಲ್ಲಿ ನಿರ್ಧಾರವಾಗಬೇಕಿದೆ ಈ ಬಗ್ಗೆ ನೀವೇನು ಹೇಳ್ತೀರಾ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ